ನಮಸ್ಕಾರ ಎಲ್ಲರಿಗೂ, ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ಆಮ್ಲೆಟ್ ತೋರಿಸೋಣ ಅಂತ. ಸ್ಪ್ಯಾನಿಷ್ ಆಮ್ಲೆಟ್ ಅಂತಲೂ ಕರಿಬೋದು, ಇಲ್ಲ ಅಂದರೆ ಫ್ರೆಂಚ್ ಆಮ್ಲೆಟ್ ಅಂತ. ಅದಕ್ಕೆ ನಾನು 3 ಎಗ್ಸ್ ತೊಗೊಂಡಿದ್ದೀನಿ. ಇದು ಚೀಸು, ಇದು ಪೆಪ್ಪರು, ಇದು ಬಟರು, ಇದು ಸ್ವಲ್ಪ ಸಾಲ್ಟು, ಇದು ಸ್ಪ್ರಿಂಗ್ ಆನಿಯನು. ಈಗ ಫಸ್ಟು ಎಗ್ಗು ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಎಗ್ ಬೀಟ್ ಮಾಡ್ಕೊಬೇಕು ಈ ಥರ 3 ಚೆನ್ನಾಗೆ. ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ, ಇದು ಸ್ವಲ್ಪ ಪೆಪ್ಪರು, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಇದಾಗಿದೆ, ಇದು ಬಟರು ಸ್ವಲ್ಪ ಮೆಲ್ಟ್ ಆಗಲಿ. ಎಗ್ ಹಾಕೋಣ, ಇದು ಸ್ವಲ್ಪ ಹಿಂಗೆ ಹಿಂಗೆ ಮಾಡ್ಕೊಳ್ಳೋಣ, ಅವಾಗ ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ. ಬ್ರೇಕ್ಫಾಸ್ಟಿಗೆಲ್ಲ ಚೆನ್ನಾಗಿರುತ್ತೆ. ಸ್ವಲ್ಪ ಇದಾಗಲಿ, ಇದು ಚೀಸ್ ಹಾಕೊತಾ ಇದ್ದೀನಿ ನಾನು. ಚೀಸ್ ನಿಮ್ಗೆ ಎಷ್ಟು ಬೇಕಾದರೂ ಹಾಕೊಬೋದು. ನೋಡಿ ಈ ಥರ ಇದು, ಸ್ವಲ್ಪ ಸೈಡಲ್ಲಿ ನೋಡ್ಕೊಳ್ಳಿ ಯಾವ ಥರ ಅಂತ, ರೋಲ್ ಥರ ಬರಬೇಕಿದು ಹಿಂಗಾಗಿದೆ ಅಂತ ನೋಡಿಕೊಂಡು ಆಮೇಲೆ ನಾವು ಇದು ಮಾಡೋಣ. ನೋಡಿ ಈ ಥರ ನೋಡಿ ಇದಾಗಿದೆ, ಇದು ತೆಕ್ಕೊಂತ ಇದ್ದೀನಿ ನಾನು. ಇದಾಗಿದೆ, ಇದು ಸಿಂಪಲಾಗೆ ತೋರಿಸಿರೋದು. ಟೇಸ್ಟ್ ಅಂತೂ ಒಂಥರ ಚೀಸಿಂದ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ನಾನು ತೋರಿಸಿರೋದು. ಇದು ಸ್ವಲ್ಪ ಈ ಥರ ರೋಸ್ಟ್ ಆದ ಚೆನ್ನಾಗಿದೆ ಅಂತ. ನಾನು ಆ್ಯಕ್ಚುಲಿ ಫ್ರೆಂಚು ಟೋಸ್ಟ್ ಅಂದರೆ ಇಲ್ಲಿ ಪ್ಲೈನಾಗೆ ಬರುತ್ತೆ, ಬಟ್ ನಮಗೆ ಈ ಥರನೇ ಇಷ್ಟ ಅಂತಲೇ ರೋಸ್ಟ್ ಅಂತ ನಾನು ಈ ಥರ ತೋರಿಸಿರೋದು. ನೀವು ಟ್ರೈ ಮಾಡಿ, ಈ ಥರ ಮಾಡಿದ್ಮೇಲೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಮಪ್ಪ ಕಶಾಲ್ಗೆ ನಮಸ್ಕಾರ.